ಸಾಮಾನ್ಯ ಜ್ಞಾನ ಟಾಪ್ 40 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತಕರವಾಗಿರುತ್ತೆ. ಅದು ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಳ ವಿವರಣೆಗಳ ಜೊತೆಗೆ ನಿಮ್ಮಿಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಎಕ್ಸ್ ವಸ್ತುವಿನ ಬೆಲೆಯಲ್ಲಾದ ಏರಿಕೆಯಿಂದ ವೈ ವಸ್ತುವಿನ ಬೇಡಿಕೆಯಲ್ಲಿ ಏರಿಕೆ ಉಂಟಾಗುತ್ತದೆ. ಆದ್ದರಿಂದ ಎಕ್ಸ್ ಮತ್ತು ವೈ ವಸ್ತುಗಳು ಬದಲಿ ವಸ್ತುಗಳು. ಸೊ ಟು ಈಸ್ ದಿ ರೈಟ್ ಆನ್ಸರ್. ಭೂಮಿಯ ವಾತಾವರಣದ ಓಜೋನ್ ಪದರವು ಯುವಿ ವಿಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಸೊ ಓಜೋನ್ ಪದರದ ಕೆಲಸ ಏನಪ್ಪ ಅಂತ ಹೇಳಿದರೆ, ಅದು ಸೂರ್ಯನಿಂದ ಬಿಡುಗಡೆಯಾಗುವಂತಹ ಅಲ್ಟ್ರಾ ವೈಲೆಟ್ ರೇಸ್ ಅಂದರೆ ನೇರಳಾತೀತ ಕಿರಣಗಳನ್ನು ಹೀರಿಕೊಂಡು ನಮಗೆ ಭೂಮಿಯನ್ನು ಕಾಪಾಡುತ್ತೆ. ಇದರಿಂದ ಅಲ್ಟ್ರಾ ವೈಲೆಟ್ ರೇಸ್ ಏನದನ್ನು ನೇರವಾಗಿ ಬಂದ್ಬಿಡ್ತು ಅಂತ ಹೇಳಿದರೆ ಮನುಷ್ಯನಿಗೆ ಚರ್ಮದ ರೋಗಗಳು, ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಹಾಗಾಗಿನೇ ಅಲ್ಲಿ ಓಜೋನ್ ಪದರ ಅಂದರೆ ಓಜೋನ್ ಅಣುಸೂತ್ರ O3 ಇದು ಯುವಿ ವಿಕಿರಣಗಳನ್ನು ಹೀರಿಕೊಳ್ಳುತ್ತೆ. ಒನ್ ಈಸ್ ದಿ ರೈಟ್ ಆನ್ಸರ್. ಕೆಳಕಂಡವುಗಳಲ್ಲಿ ಯಾವುದು ಜೈವಿಕ ಗೋಳದ ಭಾಗವಾಗಿದೆ? ಮೇಲಿನ ಎಲ್ಲ ವಾಯುಗೋಳ, ಶಿಲಾಗೋಳ, ಜಲಗೋಳ ಜೈವಿಕ ಗೋಳದ ಭಾಗಗಳೇ. ವಾಯುಗೋಳ ಅಂತಂದರೆ ವಾಯುಮಂಡಲದ ಪದರ, ಅನಿಲದಿಂದ ಆವೃತವಾಗಿರುವಂತಹ ಗೋಳನೇ ವಾಯುಗೋಳ ಅಂತ ಕರಿತೀವಿ. ಭೂತುಗಟ್ಟೆಯನ್ನು ಶಿಲಾಗೋಳ ಅಂತೇಳಿ ಕರಿತೀವಿ. ಹಾಗೆ ನೀರಿನಿಂದ ಆವೃತವಾಗಿರುವಂಥ ಪ್ರದೇಶವನ್ನು ಜಲಗೋಳ ಅಂತೇಳಿ ಕರಿತೀವಿ. ಈ ಮೂರು ಸೇರಿನೇ ಈ ಜೈವಿಕ ಗೋಳ ಆಗಿರುವಂಥದ್ದು. ಫೋರ್ ಈಸ್ ದಿ ರೈಟ್ ಆನ್ಸರ್. ಕ್ಯೂಟೋ ಪ್ರೋಟೋಕಾಲ್ ಹವಾಮಾನ ಬದಲಾವಣೆ ಪರ್ಯಾಯದ ಒಂದು ಮೈಲುಗಲ್ಲು ಯಾವುದ್ರದ್ದು? ಇದು ಇಂಗಾಲದ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿತು. 3 ಈಸ್ ದಿ ರೈಟ್ ಆನ್ಸರ್. ಅಪಾಯದಲ್ಲಿರುವ ಪ್ರಭೇದಗಳನ್ನು ಈ ಕೆಳಗಿನ ಪುಸ್ತಕದಲ್ಲಿ ದಾಖಲಿಸಲಾಗುತ್ತದೆ. ರೆಡ್ ಡೇಟಾ ಬುಕ್. ಅಪಾಯದಲ್ಲಿರುವ ಪ್ರಭೇದಗಳನ್ನು ದಾಖಲಿಸುವ ಪುಸ್ತಕಕ್ಕೆ ನಾವು ರೆಡ್ ಡೇಟಾ ಬುಕ್ ಅಂತೇಳಿ ಕರಿತೀವಿ. ಅಪಾಯದಲ್ಲಿರುವಂತಹ ಪ್ರಭೇದಗಳು ಅಂತ ಹೇಳಿದರೆ ವಿನಾಶದ ಅಂಚಿನಲ್ಲಿರುವಂತಹ ಪ್ರಭೇದಗಳು ಅಂತೇಳಿ. ಕೆಲವೊಂದು ಉಪಯುಕ್ತ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಅಳಿವಿನ ಅಂಚಿನಲ್ಲಿದೆ ಅಂದರೆ ನಶಿಸಿ ಹೋಗ್ತಾ ಇದೆ. ಅದನ್ನ ರೆಡ್ ಡೇಟಾ ಬುಕ್ನಲ್ಲಿ ದಾಖಲಿಸಲಾಗುತ್ತೆ. ಒನ್ ಈಸ್ ದಿ ರೈಟ್ ಆನ್ಸರ್. ಸೌರಶಕ್ತಿ ಒಂದು ನವೀಕರಿಸಬಲ್ಲ ಶಕ್ತಿ. ಶಕ್ತಿಯನ್ನು ನಾವು ನವೀಕರಿಸುವ ಮತ್ತು ನವೀಕರಿಸಲಾಗದ ಶಕ್ತಿಯ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ. ಈ ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ನವೀಕರಿಸಲಾಗದ ಶಕ್ತಿ ಅಂತ ಆಗಿದ್ರೆ ಸೌರಶಕ್ತಿ, ಪವನಶಕ್ತಿ, ಜಲಶಕ್ತಿ ನವೀಕರಿಸಬಲ್ಲ ಶಕ್ತಿ. ಅಂದರೆ ಎಷ್ಟೇ ಬಾರಿ ಉಪಯೋಗಿಸಿದ್ರು ಕೂಡ ಮತ್ತೆ ಪುನಃ ಉಪಯೋಗಿಸಲಿಕ್ಕೆ ಸಾಧ್ಯವಾಗಿರುವಂತಹ ಶಕ್ತಿಯ ಮೂಲಗಳು. ಒನ್ ಈಸ್ ದಿ ರೈಟ್ ಆನ್ಸರ್. ಸೂರ್ಯನಲ್ಲಿರುವ ಎರಡು ಪ್ರಮುಖ ಅನಿಲಗಳು ಹೈಡ್ರೋಜನ್ ಮತ್ತು ಹೀಲಿಯಂ. ಸೂರ್ಯನಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಇರೋದ್ರಿಂದನೇ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತೆ. ಸೂರ್ಯನಲ್ಲಿ ನಡೆಯುವಂತಹ ನ್ಯೂಕ್ಲಿಯರ್ ಸಮ್ಮಿಲನ ಕ್ರಿಯೆ ಅಂತ ಹೇಳಿದರೆ ಹೈಡ್ರೋಜನ್ ಬೀಜಗಳು ಸಮ್ಮಿಲನಗೊಂಡು ಹೀಲಿಯಂ ಬೀಜಗಳಾಗಿ ಶಕ್ತಿ ಬಿಡುಗಡೆಯಾಗುತ್ತೆ. ಇದನ್ನೇ ನಾವು ನ್ಯೂಕ್ಲಿಯರ್ ಸಮ್ಮಿಲನ ಕ್ರಿಯೆ ಅಂತೇಳಿ ಕರಿತೀವಿ. ಇದರಿಂದನೇ ನಮಗೆ ವಿಕಿರಣಗಳ ರೂಪದಲ್ಲಿ ಸೂರ್ಯನ ಬೆಳಕು ಶಕ್ತಿ ನಮಗೆ ದೊರೆಯುವಂಥದ್ದು. 3 ಈಸ್ ದಿ ರೈಟ್ ಆನ್ಸರ್. ಅತಿ ಕಡಿಮೆ ಅರಣ್ಯ ಪ್ರದೇಶ ಇರುವ ರಾಜ್ಯ ಹರಿಯಾಣ. ಪ್ರಸ್ತುತ ಭಾರತದ ಅರಣ್ಯದ ವಿಸ್ತೀರ್ಣದ ಪ್ರಮಾಣ 21%. ಅದರಲ್ಲಿ ಅತಿ ಕಡಿಮೆ ಅಂದರೆ ಹರಿಯಾಣದಲ್ಲಿ ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಮಧ್ಯಪ್ರದೇಶ. 4 ಈಸ್ ದಿ ರೈಟ್ ಆನ್ಸರ್. ಬ್ರೆಜಿಲ್ನಲ್ಲಿನ ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶವನ್ನು ಡ್ಯಾಶ್ ಎನ್ನುವರು. ಕಾಂಪಾಸ್. ಸೂಡಾನ್ನಲ್ಲಿನ ಹುಲ್ಲುಗಾವಲು ಪ್ರದೇಶವನ್ನು ಸವನ್ನ, ಗಯಾನದಲ್ಲಿರುವ ಹುಲ್ಲುಗಾವಲು ಪ್ರದೇಶವನ್ನು ಲಾನಾಸ್, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರಾ. ಸೊ 2 ಈಸ್ ದಿ ರೈಟ್ ಆನ್ಸರ್. ನಳ ಸರೋವರ ಪಕ್ಷಿಧಾಮ ಎಲ್ಲಿದೆ? ಗುಜರಾತ್. ನಳ ಸರೋವರ ಪಕ್ಷಿಧಾಮ ಗುಜರಾತ್ನಲ್ಲಿದೆ. ಜಾರ್ಖಂಡ್ನಲ್ಲಿ ಘಾನಾ, ರಾಜಸ್ಥಾನದಲ್ಲಿ ಭರತಪುರ, ಹಾಗೆ ಶಿವಮೊಗ್ಗದಲ್ಲಿ ಗುಡುವಿ, ಸೊರಬದ ತಾಲೂಕಿನಲ್ಲಿ ಗುಡುವಿ ಪಕ್ಷಿಧಾಮವನ್ನು ನೋಡಬಹುದು. 3 ಈಸ್ ದಿ ರೈಟ್ ಆನ್ಸರ್. ವಾತಾವರಣದ ತಾಪಮಾನ ಈ ಕೆಳಕಂಡ ಯಾವ ವಿಭಾಗದಲ್ಲಿ ಕಡಿಮೆಯಾಗುತ್ತದೆ? ಸ್ಟ್ರಾಟೋಪಾಸ್ನಿಂದ ಮೀಸೋಪಾಸ್ರವರೆಗೆ ವಾತಾವರಣದ ತಾಪಮಾನ ಕಡಿಮೆಯಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಯಾವ ದಿನವನ್ನು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಜನವರಿ 24. ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್.
ಕಾಗೆ ಬಂಗಾರ ವಿದ್ಯುತ್ ಉಪಕರಣಗಳ ತಯಾರಿಕೆ, ಲಿಗ್ನೈಟ್ ಶಾಖೋತ್ಪನ್ನ ತಯಾರಿಕೆ. ಕಾಗೆ ಬಂಗಾರ ಅಂತಂದರೆ ಅಭ್ರಕ ಅಂತೇಳಿ ಕರಿತೀವಿ, ಅದನ್ನು ವಿದ್ಯುತ್ ಉಪಕರಣಗಳ ತಯಾರಿಕೆಗೆ ಬಳಸಿದರೆ ಲಿಗ್ನೈಟನ್ನು ಶಾಖೋತ್ಪನ್ನ ತಯಾರಿಕೆ ಅಂತ ಹೇಳಿದರೆ ಕಲ್ಲಿದ್ದಲನ್ನು ಉರಿಸಿ ವಿದ್ಯುತ್ತನ್ನು ಉತ್ಪತ್ತಿ ಮಾಡುವಂಥದ್ದನ್ನು ನಾವು ಶಾಖೋತ್ಪನ್ನ ಅಂತೇಳಿ ಕರಿತೀವಿ. ಲಿಗ್ನೈಟ್ ಕಲ್ಲಿದ್ದಲಿನ ಒಂದು ವಿಧ. ಫೋರ್ ಇಸ್ ದಿ ರೈಟ್ ಆನ್ಸರ್. ಯಾವ ಪ್ರಸ್ಥ ಭೂಮಿಯನ್ನು ಬಯಲು ಸೀಮೆ ಎಂದು ಕರೆಯುತ್ತಾರೆ? ದಖನ್ ಪ್ರಸ್ಥ ಭೂಮಿಯನ್ನು ಬಯಲು ಸೀಮೆ ಅಂತೇಳಿ ಕರೀತಾರೆ. ಟು ಈಸ್ ದಿ ರೈಟ್ ಆನ್ಸರ್. ಭತ್ತದ ಗದ್ದೆಯ ಮೂಲದಿಂದಾಗುವ ಮುಖ್ಯ ಮಾಲಿನ್ಯಕಾರಕ? ಮೀಥೇನ್. ಭತ್ತದ ಗದ್ದೆಯ ಮೂಲದಿಂದ ಮೀಥೇನ್ ಉತ್ಪತ್ತಿಯಾಗುತ್ತೆ. ಮೀಥೇನ್ ಒಂದು ಜೈವಿಕ ಅನಿಲ, CH4. ಇದರ ಅಣುಸೂತ್ರ, ಇದರ ಪ್ರಮಾಣ ಜಾಸ್ತಿ ಆಗ್ಬಿಡ್ತು ಅಂತಂದರೆ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗತ್ತೆ. ಸೊ 3 ಈಸ್ ದಿ ರೈಟ್ ಆನ್ಸರ್. ತ್ರಿಗುಣ, IR5, ರತ್ನ, ಪದ್ಮ ಇವು ಭತ್ತದ ತಳಿಗಳು. ಬಾಸುಮತಿ, ತ್ರಿಗುಣ, IR5, IR8, IR20, IR22, ಜಯ, ವಿಜಯ, ರತ್ನ, ಪದ್ಮ, ಸಬರಮತಿ, ಜಮುನ, ಪಂಕಜ, ವಿವೇಕಧನ, ಸ್ವರ್ಣಹರ್ಷ, ಜವಾಹರ ಇವೆಲ್ಲವೂ ಕೂಡ ಭತ್ತದ ತಳಿಗಳು. 2 ಈಸ್ ದಿ ರೈಟ್ ಆನ್ಸರ್. ಹಸಿರು ಕ್ರಾಂತಿಗೆ ನಾಂದಿ ಹಾಡಿದ ಬೆಳೆಗಳಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಬೆಳೆ ಗೋಧಿ. ಹಸಿರು ಕ್ರಾಂತಿಗೆ ನಾಂದಿ ಹಾಡಿದ ಬೆಳೆಗಳಲ್ಲಿ ಭತ್ತ ಎರಡನೇ ಸ್ಥಾನದಲ್ಲಿದ್ದರೆ ಪ್ರಥಮ ಸ್ಥಾನ ಗೋಧಿ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ಅಖಿಲ ಭಾರತ ಸೇವೆಯಲ್ಲಿಲ್ಲ? ಭಾರತೀಯ ವಿದೇಶಿ ಸೇವೆ ಅಖಿಲ ಭಾರತ ಸೇವೆಯಲ್ಲಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಪಾಲಕ ಪೋಷಣೆ ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕ ರಕ್ಷಣಾ ಕಾಯ್ದೆ 2007 ಈ ಕೆಳಗಿನ ಯಾವ ವಯಸ್ಸಿನವರನ್ನು ಹಿರಿಯ ನಾಗರಿಕರು ಎಂದು ಪರಿಗಣಿಸಲಾಗಿದೆ? 60 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನವರನ್ನ ಹಿರಿಯ ನಾಗರಿಕರು ಎಂದು ಪರಿಗಣಿಸಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ವಿಕಲಚೇತನರ ಸಬಲೀಕರಣಕ್ಕಾಗಿ ಭಾರತ ಸರ್ಕಾರವು ರಾಷ್ಟ್ರೀಯ ದೃಷ್ಟಿದೋಷ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸುತ್ತದೆ? ಡೆಹ್ರಾಡೂನ್. ವಿಕಲಚೇತನರ ಸಬಲೀಕರಣಕ್ಕಾಗಿ ಭಾರತ ಸರ್ಕಾರ ರಾಷ್ಟ್ರೀಯ ದೃಷ್ಟಿದೋಷ ಸಂಸ್ಥೆಯನ್ನು ಡೆಹ್ರಾಡೂನ್ನಲ್ಲಿ ಸ್ಥಾಪಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ಸುಂದರಬನದಲ್ಲಿ ಡ್ಯಾಶ್ ವಿಧದ ಅರಣ್ಯವಿದೆ. ಮ್ಯಾಂಗ್ರೋವ್. ಪಶ್ಚಿಮ ಬಂಗಾಳದಲ್ಲಿರುವ ಸುಂದರಬನ ಇದು ಹುಲಿಗಳಿಗೆ ಪ್ರಸಿದ್ಧಿ. ಸುಂದರಿ ಎಂಬ ಮರಗಳಿರುವುದರಿಂದ ಸುಂದರಬನ ಎಂಬ ಹೆಸರು ಬಂದಿದೆ. ಇಲ್ಲಿ ಮ್ಯಾಂಗ್ರೋವ್ ವಿಧದ ಅರಣ್ಯವಿದೆ. 1 ಈಸ್ ದಿ ರೈಟ್ ಆನ್ಸರ್. ಭೂಪಾಲ್ ಅನಿಲ ದುರಂತ ಸಂಭವಿಸಿದ ವರ್ಷ 1984 December 2. 1984 December 2 ಮಧ್ಯಪ್ರದೇಶದ ರಾಜಧಾನಿಯಾದ ಭೋಪಾಲ್ನಲ್ಲಿ ಅನಿಲ ದುರಂತ ಸಂಭವಿಸಿದೆ. ಭೋಪಾಲ್ನಲ್ಲಿ ಮೀಥೇನ್ ಐಸೋಸೈನೇಟ್ ಸೋರಿಕೆಯಾಗಿ ಸಾಕಷ್ಟು ಪ್ರಮಾಣದಲ್ಲಿ ಸಾವು ನೋವುಗಳು ಸಂಭವಿಸಿದವು. 2 ಈಸ್ ದಿ ರೈಟ್ ಆನ್ಸರ್. ಆಮ್ಲ ಮಳೆಗೆ ಕಾರಣ ವಾಯುಮಾಲಿನ್ಯ. ಸೊ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ಕೈಗಾರಿಕೆಗಳಿಂದ ಬಿಡುಗಡೆಯಾಗಿ ಮಳೆ ನೀರಿನ ಜೊತೆ ಸೇರಿಕೊಂಡು ನೈಟ್ರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲವಾಗಿ ಭೂಮಿಗೆ ಬೀಳುತ್ತೆ. ಇದನ್ನೇ ನಾವು ಆಮ್ಲ ಮಳೆ ಅಂತಲೇ ಕರಿತೀವಿ. ಹಾಗಾಗಿ ವಾಯು ಮಾಲಿನ್ಯ ಆಮ್ಲ ಮಳೆಗೆ ಕಾರಣ. ಆಮ್ಲ ಮಳೆಯಿಂದ ಇನ್ನು ನೀರಿನ ಮಾಲಿನ್ಯ, ಮಣ್ಣಿನ ಮಾಲಿನ್ಯ ಉಂಟಾಗತ್ತೆ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವುದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶ ಅಲ್ಲ? ಸ್ವಸಹಾಯ ಸಮೂಹಗಳನ್ನು ಸ್ಥಾಪಿಸಲು ಪ್ರೋತ್ಸಾಹ ನೀಡುವುದು ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶ ಅಲ್ಲ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕಾಯ್ದೆಯನ್ನು 2005 September 7 ಪಾಸು ಮಾಡಲಾಯಿತು. 2009 October 2 ಮಹಾತ್ಮ ಗಾಂಧಿಯವರ 140ನೇ ಜನ್ಮ ಮಹೋತ್ಸವದ ಸವಿನೆನಪಿಗಾಗಿ ಈ ಯೋಜನೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಂದು ಮರುನಾಮಕರಣ ಮಾಡಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. RIDF ನ ಪೂರ್ಣ ಹೆಸರು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. RIDF ನ ಪೂರ್ಣ ಹೆಸರು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡುಗಳಲ್ಲಿ ಯಾವುದು ವಿಕಿರಣಶೀಲ ಪದಾರ್ಥದಿಂದ ಉತ್ಸರ್ಜಿತವಾಗಿರುವುದಿಲ್ಲ? ನ್ಯೂಟ್ರಾನ್ಗಳು.
ನ್ಯೂಟ್ರಾನ್ಗಳು ವಿಕಿರಣಶೀಲ ಪದಾರ್ಥದಿಂದ ಉತ್ಸರ್ಜಿತವಾಗುವುದಿಲ್ಲ. ದಟ್ ಈಸ್ ದಿ ರೈಟ್ ಆನ್ಸರ್. ನೀತಿ ಆಯೋಗವು ಈ ಕೆಳಗಿನ ಯಾವುದರ ಬದಲಾಗಿ ಸ್ಥಾಪಿತಗೊಂಡಿದೆ? ಯೋಜನಾ ಆಯೋಗ. ನೀತಿ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದು 1/1/2015 ನರೇಂದ್ರ ಮೋದಿಯವರು ಭಾರತದ ಯೋಜನಾ ಆಯೋಗದ ಬದಲಾಗಿ ಜಾರಿಗೆ ತಂದರು. ಈಸ್ ದಿ ರೈಟ್ ಆನ್ಸರ್. ಗೆರಿಲ್ಲಾ ಸಮರದ ಮರಾಠ ಯುದ್ಧ ತಂತ್ರಗಳನ್ನು ಈ ಕೆಳಗಿನ ಯಾರಿಂದ ಎರವಲು ಪಡೆಯಲಾಯಿತು? ಮಲಿಕ್ ಅಂಬರ್. ಅಹಮದ್ನಗರದ ನಿಜಾಮ್ ಶಾಹಿ ಮನೆತನದಲ್ಲಿ ದಂಡನಾಯಕನಾಗಿದ್ದ ಮಲಿಕ್ ಅಂಬರ್ನಿಂದ ಗೆರಿಲ್ಲಾ ಯುದ್ಧ ತಂತ್ರವನ್ನು ಮರಾಠರು ಕಲಿತರು. ಮರಾಠ ಸಾಮ್ರಾಜ್ಯದ ಸ್ಥಾಪಕನಾದ ಛತ್ರಪತಿ ಶಿವಾಜಿ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ನಿಪುಣನಾಗಿದ್ದನು. ವಾಟ್ ಈಸ್ ದಿ ರೈಟ್ ಆನ್ಸರ್. ಕುತುಬ್ ಮಿನಾರ್ ಅನ್ನು ನಿರ್ಮಿಸಲು ತೊಡಗಿದ್ದು ಕುತುಬ್ ಉದ್ದೀನ್ ಐಬಕ್, ಆದರೆ ಅದನ್ನು ಅವನಿಂದ ಮುಗಿಸಲಾಗಲಿಲ್ಲ. ಅದರ ಗೋಪುರದ ರಚನೆಯನ್ನು ಪೂರ್ಣಗೊಳಿಸಿದವರು ಯಾರು? ಇಲ್ತಮಿಶ್. ಗುಲಾಮ್ ಮನೆತನದ ಸ್ಥಾಪಕನಾದ ಕುತುಬುದ್ದೀನ್ ಐಬಕ್ ಆಫ್ಘಾನಿಸ್ತಾನದ ಜಾಮಾ ಪ್ರದೇಶಕ್ಕೆ ಹೋದಾಗ ಅಲ್ಲೊಂದು ಮಿನಾರ್ ಅನ್ನು ನೋಡಿದ. ಅದೇ ತರಹದ ಮಿನಾರ್ ಅನ್ನು ದೆಹಲಿಯಲ್ಲಿ ಸೂಫಿ ಸಂತನಾದ ಕುತುಬುದ್ದೀನ್ ಭಕ್ತಿಯಾರ ಖಾಜಿಯ ಹೆಸರನ್ನಿಟ್ಟು ಕುತುಬ್ ಮಿನಾರ್ನ ನಿರ್ಮಾಣ ಕಾರ್ಯ ಪ್ರಾರಂಭಿಸಿದ. ಆದರೆ ಕ್ರಿಸ್ತಶಕ 1210 ಲಾಹೋರ್ನಲ್ಲಿ ಕುತುಬುದ್ದೀನ್ ಐಬಕ್ ಕುದುರೆಯ ಮೇಲೆ ಆಟ ಆಡುವಾಗ ನಿಧನ ಹೊಂದಿದ. ಮುಂದೆ ಅಳಿಯನಾದ ಇಲ್ತಮಾಶ್ ಕುತುಬ್ ಮಿನಾರ್ ಅನ್ನು ಪೂರ್ಣಗೊಳಿಸಿದನು. ಟು ಈಸ್ ದಿ ರೈಟ್ ಆನ್ಸರ್. ದೀನ್ ಇ ಇಲಾಹಿಯು ಯಶಸ್ವಿ ಆಗದಿರಲು ಕಾರಣ: ಎ, ಅಕ್ಬರ್ನ ನಂತರ ಯಾರೂ ಪೋಷಕರಿಲ್ಲದ್ದು; ಬಿ, ಇನ್ನೊಂದು ಧರ್ಮವನ್ನು ಒಪ್ಪಿಕೊಳ್ಳಲು ಮುಸ್ಲಿಮರಿಗೆ ಕಷ್ಟವಾಗಿದ್ದು; ಸಿ, ಇದನ್ನು ಸರಿಯಾಗಿ ಜನಸಮುದಾಯಕ್ಕೆ ಯೋಜಿಸಲಾಗದಿದ್ದುದು. ಹಾಗಾದರೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ. ಈ ಮೂರೂ ಕೂಡ ದೀನ್ ಇಲಾಹಿ ಯಶಸ್ವಿ ಆಗದಿರಲಿಕ್ಕೆ ಕಾರಣ. ಫೋರ್ ಈಸ್ ದಿ ರೈಟ್ ಆನ್ಸರ್. ಚೌರಿ ಚೌರಾ ಪ್ರಸಂಗದಿಂದ ದಿಢೀರನೆ ಕೊನೆ ಆದ ಚಳವಳಿ ಅಸಹಕಾರ ಚಳವಳಿ. 1920 ಆಗಸ್ಟ್ 1 ಬಾಲಗಂಗಾಧರ ತಿಲಕ್ರವರ ನಿಧನವಾದ ದಿನದಂದು ಮಹಾತ್ಮ ಗಾಂಧೀಜಿಯವರು 1920 ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿದರು. ಮುಂದೆ 1922 ಫೆಬ್ರವರಿ 5 ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರಾ ಎಂಬಲ್ಲಿ ನಡೆದ ಒಂದು ಘಟನೆಯಲ್ಲಿ 22 ಪೊಲೀಸರ ಸಜೀವ ದಹನವಾಗುತ್ತದೆ. ಆಗ ಗಾಂಧೀಜಿಯವರು ಮನನೊಂದು ಫೆಬ್ರವರಿ 11 ಅಸಹಕಾರ ಚಳವಳಿಯನ್ನು ಸ್ಥಗಿತಗೊಳಿಸಿದರು. ಟು ಈಸ್ ದಿ ರೈಟ್ ಆನ್ಸರ್. ಪೂರ್ಣ ಸ್ವರಾಜ್ಯವು ಕಾಂಗ್ರೆಸ್ನ ಗುರಿ ಎಂದು ಘೋಷಿಸಿದಾಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು? ಜವಾಹರಲಾಲ್ ನೆಹರು. ಕ್ರಿಸ್ತಶಕ 1929 ಲಾಹೋರ್ನ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಗೆ 10 ಪ್ರಾಂತ್ಯಗಳು ಮೋಹನ್ದಾಸ್ ಕರಮಚಂದ್ರ ಗಾಂಧೀಜಿಯವರ ಹೆಸರನ್ನು ಸೂಚಿಸಿದರೆ 5 ಪ್ರಾಂತ್ಯಗಳು ಸರ್ದಾರ್ ವಲ್ಲಭಭಾಯ್ ಪಟೇಲರ ಹೆಸರನ್ನು ಸೂಚಿಸಿದವು. ಹಾಗೂ 3 ಪ್ರಾಂತ್ಯಗಳು ಪಂಡಿತ ಜವಾಹರಲಾಲ್ ನೆಹರುರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾಗ ಅವರಿಗೆ 40 ವಯಸ್ಸಾಗಿತ್ತು. ಪೂರ್ಣ ಸ್ವಾತಂತ್ರ್ಯ ಠರಾವು ಘೋಷಿಸಿದರು. ಈಸ್ ದಿ ರೈಟ್ ಆನ್ಸರ್. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಸ್ಥಾನ ಎಲ್ಲಿದೆ? ಜಿನೀವಾ. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಸ್ಥಾನ ಜಿನೀವಾದಲ್ಲಿದೆ. ವನ್ ಈಸ್ ದಿ ರೈಟ್ ಆನ್ಸರ್. ಬಾಳುವವರೆಗೂ ಚೆನ್ನಾಗಿ ಬಾಳಿ, ಪಡೆಯುವಾಗಲೂ ಚೆನ್ನಾಗಿ ಬಾಳಿ, ಒಮ್ಮೆ ಮಣ್ಣಾದರೆ ತಿರುಗಿ ಬರುವುದಿಲ್ಲ. ಇದು ಯಾರ ತತ್ವ? ಚಾರ್ವಾಕ. ಚಾರ್ವಾಕ ಸ್ಥಾಪಕ ನೃಸಿಂಹ ಅಥವಾ ಬೃಹಸ್ಪತಿ. ಬಾಳುವವರೆಗೂ ಚೆನ್ನಾಗಿ ಬಾಳಿ, ಪಡೆಯುವಾಗಲೂ ಚೆನ್ನಾಗಿ ಬಾಳಿ, ಒಮ್ಮೆ ಮಣ್ಣಾದರೆ ತಿರುಗಿ ಬರುವುದಿಲ್ಲ. ಇದು ಚಾರ್ವಾಕರ ತತ್ವವಾಗಿದೆ. ಚಾರ್ವಾಕರು ಬೌದ್ಧ ಹಾಗೂ ಜೈನರ ಸಮಕಾಲೀನರು. ಇವರು ಜೀವನ ಸುಖ ದುಃಖಗಳ ಸಂಗಮ ಎಂದು ನಂಬಿದರು. ಹಾಗೂ ಧರ್ಮ ಎಂಬುದು ಒಂದು ಬಗೆಯ ಮತ್ತು ಅಥವಾ ಅಮಲು ಬರುಸುವ ಶಕ್ತಿಯಾಗಿದೆ ಎಂದು ಹೇಳಿದ್ದಾರೆ. ಧರ್ಮ ಹೆದರಿಕೆ ಹುಟ್ಟಿಸಿದರೆ ತತ್ವ ಹೆದರಿಕೆಯನ್ನು ನಿವಾರಿಸುತ್ತದೆ ಎಂದಿದ್ದಾರೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಅಮೃತಸರ ಚಿನ್ನದ ದೇವಾಲಯದ ಅಕಲ್ ತಖ್ತನಲ್ಲಿನ ಮರ್ಯಾದ ಎಂಬುದು ಮೂಲತಃ ಒಂದು ನಡತೆ ಮತ್ತು ಪದ್ಧತಿಗಳ ಸಂಹಿತೆ. ಸಿಖ್ ಧರ್ಮದ 4ನೇ ಗುರುವಾದ ಗುರು ರಾಮದಾಸ್ ಮೊಘಲರ ಅನಕ್ಷರಸ್ಥ ದೊರೆಯಾದ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ನಿಂದ ಒಂದು ಪ್ರದೇಶವನ್ನು ಉಡುಗೊರೆಯಾಗಿ ಪಡೆದು ಅಮೃತಸರ ನಗರ ನಿರ್ಮಿಸಿದ. ಮುಂದೆ ಸಿಖ್ ಧರ್ಮದ 5ನೇ ಗುರುವಾದ ಗುರು ಅರ್ಜುನ್ ಸಿಂಗನು ಅಮೃತಸರದಲ್ಲಿ ಸ್ವರ್ಣ ಮಂದಿರ ನಿರ್ಮಿಸಿದ. ಇಲ್ಲಿ ಅಕಲ್ ತಖ್ನಲ್ಲಿನ ಮರ್ಯಾದ ಎಂಬುದು ನಡತೆ ಮತ್ತು ಪದ್ಧತಿಗಳ ಸಂಹಿತೆಯಾಗಿದೆ. ವನ್ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ ಯಾವ ಸೂಫಿ ಸಂತರು ಅಜ್ಮೀರ್ನೊಂದಿಗೆ ಸಂಬಂಧಿಸಿದ್ದಾರೆ? ಮುಯಿನುದ್ದೀನ್ ಚಿಸ್ತಿ. ಶೇಖ್ ಮುಯಿನುದ್ದೀನ್ ಚಿಸ್ತಿ
ವಾಜಾ ಅಜ್ಮೀರಿ ಎಂದೇ ಖ್ಯಾತಿ ಪಡೆದಿರುವ ಶೇಖ್ ಮೊಯಿನುದ್ದೀನ್ ಚಿಸ್ತಿ ಭಾರತಕ್ಕೆ ಮೊದಲಿಗೆ ಚಿಸ್ತಿ ಪಂಥವನ್ನು ಪರಿಚಯಿಸಿದ. ಇವರು ಪರ್ಷಿಯಾದ ಸಚ್ಚಿಸ್ತಾನದಲ್ಲಿ ಜನಿಸಿದರು. ಮೊಯಿನುದ್ದೀನ್ ಚಿಸ್ತಿ ದೆಹಲಿ ಸುಲ್ತಾನರಾದ ಕುತುಬ್ದೀನ್ ಐಬಕ್ ಹಾಗೂ ಇಲ್ತಮಷ್ನ ಸಮಕಾಲೀನಾಗಿದ್ದ. ಇವರು, ನಾನು ಹಿಂದೆ ಕಾಬಾದ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಿದ್ದೆ, ಈಗ ಕಾಬಾ ನನ್ನ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಿದ್ದೆ ಎಂದಿದ್ದಾನೆ. ಟು ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಸಿಖ್ ಗುರುಗಳಲ್ಲಿ ಯಾರು ಹಿಂದಿನ ಗುರುಗಳ ಬೋಧನೆಯನ್ನು ಗುರು ಸಾಹಿಬ್ ರೂಪದಲ್ಲಿ ಸಂಗ್ರಹಿಸಿದವರು? ಗುರುನಾನಕ್. ಗುರುನಾನಕ್ ಕ್ರಿಸ್ತಶಕ 1469 1539 ಇವರ ಕಾಲ. ಗುರುನಾನಕ್ ರವರು ಪಶ್ಚಿಮ ಪಂಜಾಬಿನ ಪಾಕಿಸ್ತಾನದ ನಾನಕಾನ ಅಥವಾ ತಳವಂಡಿಯಲ್ಲಿ ಖೇತ್ರಿ ಎಂಬ ಕುಟುಂಬದಲ್ಲಿ ಜನಿಸಿದರು. ಸೊ ಗುರು ಸಾಹಿಬ್ ರೂಪದಲ್ಲಿ ಸಂಗ್ರಹಿಸಿದವರು ಗುರುನಾನಕ್. ಒನ್ ಈಸ್ ದಿ ರೈಟ್ ಆನ್ಸರ್. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರು ಯಾರು? ವಿದ್ಯಾರಣ್ಯ. ಮಹಮ್ಮದೀಯ ದಾಳಿಯಿಂದ ದಕ್ಷಿಣ ಭಾರತದಲ್ಲಿ ಉಂಟಾದ ರಾಜಕೀಯ ಅನೈಕ್ಯತೆ ಶೂನ್ಯವನ್ನು ತುಂಬಲು ಮತ್ತು ಮುಸ್ಲಿಮರ ವಿರುದ್ಧ ಹಿಂದೂ ಧರ್ಮ ಹಾಗೂ ಸಂಸ್ಕೃತಿಯ ರಕ್ಷಣೆಗೆಂದೇ ಹುಟ್ಟಿಕೊಂಡ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ಇದರ ಆಧ್ಯಾತ್ಮಿಕ ನಾಯಕರು ವಿದ್ಯಾರಣ್ಯ. ಟು ಈಸ್ ದಿ ರೈಟ್ ಆನ್ಸರ್. ಯೋಗಾಸನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಇದನ್ನು ಸ್ಪರ್ಧಾತ್ಮಕ ಕ್ರೀಡೆ ಎಂದು ಗುರುತಿಸಿದೆ. 2. ಖೇಲೋ ಇಂಡಿಯಾ ಕಾರ್ಯಕ್ರಮವು 2017 ಯೋಗಾಸನ ಸ್ಪರ್ಧೆಯನ್ನು ಆಯೋಜಿಸುತ್ತಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಯಾವುದೂ ಅಲ್ಲ. ಎರಡೂ ಹೇಳಿಕೆಗಳು ಕೂಡ ತಪ್ಪಾಗಿದೆ. ಆಯುಷ್ ಸಚಿವಾಲಯ ಮತ್ತು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯವು ಇತ್ತೀಚೆಗೆ ಯೋಗಾಸನವನ್ನು ಸ್ಪರ್ಧಾತ್ಮಕ ಕ್ರೀಡೆ ಎಂದು ಮಾನ್ಯವಾಗಿ ಘೋಷಿಸಿತು. ಖೇಲೋ ಇಂಡಿಯಾದಲ್ಲಿ ಮತ್ತು ಯೂನಿವರ್ಸಿಟಿ ಕ್ರೀಡಾಕೂಟದಲ್ಲಿ ಯೋಗಾಸನವನ್ನು ಕ್ರೀಡಾ ವಿಭಾಗವಾಗಿ ಸೇರಿಸಲು ಯೋಜಿಸಲಾಗಿದೆ ಮತ್ತು ನಾವು ಅದನ್ನು ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪ್ರಸ್ತಾಪ ಮಾಡುತ್ತೇವೆ ಎಂದು ಕ್ರೀಡಾ ಸಚಿವರು ಹೇಳಿದ್ದಾರೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.